फ्रेंड्स वेलकम टू माय यूट्यूब चैनल शांविता लॉक्स इन कन्नड़ इवत्तु ना निम्गेल्ल सिंपल आगि हेगे मेकअप लुक ना माड्कोबहुदु मनेयल्ले ओंदष्टु प्रॉडक्ट गळन्न यूस माडि अंत तोरिस्कोड्तीनि आद्रे नानल्ल नन्न फ्रेंड गौरी अंत हेळि सो नानु इवत्तु निम्गे नन्न फ्रेंड ना इंट्रोड्यूस माड्कोड्तीनि सो लेट्स वेलकम गौरी सो इवर नन्न फ्रेंड गौरी अंत हाय सो इवरे इवत्तु तुंबा कडिमे प्रॉडक्ट्स ना यूस माडि एष्टु नीट आगि सिंपल आगि मेकअप माड्कोबहुदु अंत तोरिस्कोड्तारे सो याक तड बेग स्टार्ट माडोणा बनि फ्रेंड्स मोदलनेदागी लीफ नन पॉन्ड्स जेल क्रीम यूज मारता इदिनी फर्स्ट निम्म फेस ना नीवु मॉइश्चराइज माड्कोळ्ळबेकागुत्ते सो इल्ली नीवु यावदु क्रीम बेकादरू यूज माड्बहुदु नार्मल आगि नीवु मॉइश्चराइजर यावदु यूज मार्तिरो अदन्ने यूज माड्बहुदु इल्ल इदेरडू इल्ल अंत हेळिद्रे नीवु आल ओवर जेल कूड अप्लाई माड्कोळ्ळबहुदु इदन्न कंप्लीट आल ओवर फेस नीवु नीटागि अप्लाई माड्कोळ्ळबेकागुत्ते इदर नंतर नीवु प्राइमर कूड यूज माड्बहुदु बट अदर आवश्यकते इरोदिल्ल सिंपल मेकअप लुक आगिरोद्रिंद नीवु प्राइमर यूज माडो आवश्यकते इरल्ल सो इदाद ನಂತರ ನಾನು ಇಲ್ಲಿ ಶುಗರ್ ಅವರದು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಇದು ಸ್ಟಿಕ್ ಕನ್ಸೀಲರ್ ಅಂತ ಹೇಳ್ತಾರೆ ಸೋ ಇದನ್ನ ನೀವು ಆಲ್ ಓವರ್ ಫೇಸ್ ಇದನ್ನ ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ಕೊಳ್ಳಬೇಕಾಗುತ್ತೆ ಸೋ ಕೆಲವರು ಫೌಂಡೇಶನ್ ಅಪ್ಲೈ ಮಾಡಿದ ಮೇಲೆ ಕನ್ಸೀಲರ್ನ ಯೂಸ್ ಮಾಡ್ತಾರೆ ಸೋ ನಾವಿಲ್ಲಿ ಮುಂಚೆನೇ ಕನ್ಸೀಲರ್ನ ಯೂಸ್ ಮಾಡ್ತಿದ್ದೀವಿ ಸೋ ಕನ್ಸೀಲರ್ ಯಾವಾಗಲೂ ನಿಮ್ಮ ಸ್ಕಿನ್ ಟೋನ್ ತಕ್ಕನಾಗಿ ನೀವು ತಗೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ನೀವು ಆನ್ಲೈನಲ್ಲಿ ಶಾಪ್ ಮಾಡೋದಕ್ಕಿಂತ ಸ್ಟೋರ್ಸ್ಗೆ ಹೋಗಿ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಒಂದು ಕನ್ಸೀಲರ್ನ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆವಾಗ ನೀಟಾಗಿ ಕೂರುತ್ತೆ ನಿಮ್ಮ ಫೇಸ್ಗೆ ಸೊ ಇದಾದ ನಂತರ ನೀವು ಅದರಲ್ಲೇ ಬ್ರಷ್ ಕೊಟ್ಟಿರ್ತಾರೆ ಸ್ಟಿಕ್ಕಲ್ಲಿ ಸೊ ಅದರಲ್ಲಿ ನೀವು ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಫೌಂಡೇಶನ್ ಅದು ಜಾಸ್ತಿ ಇಲ್ಲ ಕನ್ಸೀಲರ್ ಸಾರಿ ಅದು ಅದು ಸ್ವಲ್ಪನೇ ತೊಗೊಂಡು ಆಲ್ ಓವರ್ ಫೇಸ್ಗೆ ಹಾಕಿದ್ಮೇಲೆ ನೀವು ಕಂಪ್ಲೀಟಾಗಿ ಇದನ್ನು ಬ್ಲೆಂಡ್ ಮಾಡಬೇಕಾಗತ್ತೆ ಸೊ ನೀವು ಬ್ರಷಲ್ಲಿ ಬ್ಲೆಂಡ್ ಮಾಡೋಕ್ಕಾಗಲಿಲ್ಲ ಅಂತೇಳಿದ್ರೆ ಈ ಥರ ಮೇಕಪ್ ಬ್ಲೆಂಡರ್ ಸಿಗುತ್ತೆ ಸೊ ಅದರಲ್ಲೇ ನೀವು ಅದನ್ನು ಸ್ವಲ್ಪ ನೀರಿಗೆ ನೆನೆಸಿ ಅದನ್ನು ಕಂಪ್ಲೀಟ್ ನೀರನ್ನ ತೆಗೆದ ನಂತರ ಈ ರೀತಿಯಾಗಿ ನೀಟಾಗಿ ನೀವು ಫೇಸ್ಗೆ ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ ನೀವು ಯಾವ ರೀತಿಯಾಗಿ ಬ್ಲೆಂಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಮೇಕಪ್ಪು ಫೇಸ್ಗೆ ಸೆಟ್ ಆಗುತ್ತೆ ಸೊ ನಿಧಾನವಾಗಿ ಟ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ ಆಲ್ ಓವರ್ ಫೇಸು ಮತ್ತು ನಿಮ್ಮ ಕಿವಿ ಏರಿಯಾ ಆಗ್ಬೋದು ಕತ್ತಿ ಏರಿಯಾ ಆಗ್ಬೋದು ಇದನ್ನೆಲ್ಲ ನೀಟಾಗಿ ನೀವು ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ ಕನ್ಸೀಲರ್ ಆಗ್ಬೋದು ಫೌಂಡೇಶನ್ ಆಗ್ಬೋದು ನೀವು ಯಾವ ರೀತಿ ಬ್ಲೆಂಡ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಸೆಟಲ್ ಆಗಿ ಬರುತ್ತೆ ಸೊ ನೋಡಿ ಇವಾಗ ನೆಕ್ಕನ್ನು ಮರಿಬಾರ್ದು ನೀವು ಯಾವಾಗಲೂ ಕತ್ತು ಮತ್ತು ಮುಖದ ಕಲರು ಡಿಫ್ರೆನ್ಸ್ ಬರುತ್ತೆ ಸೊ ನಂತರ ನಾನು ಇಲ್ಲಿ ಫೌಂಡೇಶನ್ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ದು ಏನಾದರೂ ಆಯಿಲಿ ಸ್ಕಿನ್ ಆಯ್ತು ಅಂದರೆ ಸ್ವಲ್ಪ ಜಾಸ್ತಿ ಫೌಂಡೇಶನ್ನ ಯೂಸ್ ಮಾಡಿ ಸೊ ನಂದು ಇಲ್ಲಿ ಡ್ರೈ ಸ್ಕಿನ್ ಆಗಿರೋದ್ರಿಂದ ಸುಮ್ಮನೆ ಜಸ್ಟ್ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿ ಅದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಿದ್ದೀವಿ ನೀವು ನೋಡ್ತಿದ್ರಲ್ಲ ಈ ರೀತಿಯಾಗಿ ಅದನ್ನು ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ಇನ್ನೊಂದು ಬ್ಲೆಂಡ್ ಮಾಡಬೇಕಾದ್ರೆ ಕೆಲವರು ಉಜ್ಜಿಬಿಡ್ತಾರೆ ಉಜ್ಜಬಾರ್ದು ಆವಾಗ ಪ್ಯಾಚಿ ಪ್ಯಾಚಿ ಬರುತ್ತೆ ಸೊ ಜಸ್ಟ್ ಟ್ಯಾಪ್ ಮಾಡಬೇಕು ನೀವು ಬ್ಲೆಂಡಿಂಗ್ ಅಂತಂದರೆ ಸೊ ಇವಾಗ ಫೈನಲ್ ಆಗಿ ಇಲ್ಲಿ ಲ್ಯಾಕ್ಮಿ ರೋಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ಜಸ್ಟ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಸಿಂಪಲ್ ಆಗಿ ಮೇಲ್ಗಡೆ ಹಾಕ್ತಿದ್ದೀನಿ ನಿಮ್ದು ಆಯಿಲಿ ಸ್ಕಿನ್ ಆದರೆ ಸ್ವಲ್ಪ ಪೌಡರ್ನ ಜಾಸ್ತಿ ಯೂಸ್ ಮಾಡಿ ಡ್ರೈ ಸ್ಕಿನ್ ಆದರೆ ಜಸ್ಟ್ ಟ್ಯಾಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇವಾಗ ಐ ಮೇಕಪ್ಗೆ ಬರೋಣ ಐ ಮೇಕಪ್ಪಲ್ಲಿ ನೀವು ಫಸ್ಟು ಒಂದು ಲೈಟ್ ಕಲರ್ನ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಸೊ ನಾವಿಲ್ಲಿ ಸ್ಮೋಕಿ ಐ ಮಾಡ್ತಿರೋದ್ರಿಂದ ಫಸ್ಟು ಲೈಟ್ ಕಲರ್ನ ಅಪ್ಲೈ ಮಾಡಿದ ನಂತರ ಸೊ ಅದ್ರ ಮೇಲ್ಗಡೆ ಬ್ಲ್ಯಾಕ್ ಕಲರ್ನ ಒಂದು ಸೈಡ್ ಅಪ್ಲೈ ಮಾಡಿ ನಂತರ ಪಕ್ಕದಲ್ಲಿ ಬ್ರೌನ್ ಕಲರ್ನ ಅಪ್ಲೈ ಮಾಡ್ಕೊಳ್ತಿದ್ದೀವಿ ಸೊ ನೀವು ನೋಡ್ತಿದ್ರಲ್ಲ ಇವಾಗ ಎರಡೂ ಕೂಡ ಮರ್ಜ್ ಮಾಡ್ಕೊಳ್ಬೇಕು ಸೊ ಇವಾಗ ಬ್ರೌನ್ ಕಲರ್ ಅಪ್ಲೈ ಮಾಡಿದ್ಮೇಲೆ ಎರಡೂ ನೀಟಾಗಿ ಮರ್ಜ್ ಮಾಡ್ಕೊಳ್ಳಿ ಆ್ಯಂಡ್ ರೌಂಡ್ ಸರ್ಕಲಲ್ಲಿ ನೀವು ಅದನ್ನು ಮರ್ಜ್ ಮಾಡಬೇಕಾಗತ್ತೆ ಸೊ ಇವಾಗ ನೋಡಿ ತೋರಿಸ್ತಿದ್ರಲ್ಲ ಈ ರೀತಿಯಾಗಿ ನೀವು ಎರಡೂ ಮರ್ಜ್ ಮಾಡಿದ ನಂತರ ಸೊ ತುಂಬ ಬ್ಲೆಂಡ್ ಮಾಡಬೇಕು ಐ ಮೇಕಪ್ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಇರಬೇಕು ಆ್ಯಕ್ಚುಲಾಗಿ ಸೊ ಇವಾಗ ಸ್ವಲ್ಪ ಶೈನಿಗೋಸ್ಕರ ಇಲ್ಲಿ ಗೋಲ್ಡ್ ಕಲರ್ ಯೂಸ್ ಮಾಡ್ತಿದ್ದೀವಿ ಜಸ್ಟ್ ನೀವು ಹ್ಯಾಂಡಲ್ಲೇ ಅದನ್ನು ಟ್ಯಾಪ್ ಮಾಡಿಬಿಟ್ಟು ಬ್ರಷ್ನಲ್ಲಿ ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ಬೋದು ಸೊ ಇವಾಗ ಒನ್ ಸೈಡ್ ಐ ಮೇಕಪ್ ಮುಗಿದಿದೆ ಸೇಮ್ ಲೈಕ್ ಪ್ರೊಸೀಜರ್ನ ನೀವು ನೆಕ್ಸ್ಟ್ ಐಗೂ ಕೂಡ ಮಾಡ್ಬೋದು ಸೊ ಅಗೇನ್ ಇವಾಗ ಲೈಟ್ ಕಲರ್ನ ಯೂಸ್ ಮಾಡ್ತಿದ್ದೀವಿ ಲೈಟ್ ಕಲರ್ ಯೂಸ್ ಮಾಡಿದ ನಂತರ ಬ್ಲ್ಯಾಕ್ ಕಲರ್ ಒಂದು ಸೈಡ್ ಯೂಸ್ ಮಾಡಿ ನಂತರ ಪಕ್ಕದಲ್ಲಿ ಬ್ರೌನ್ ಯೂಸ್ ಮಾಡಿ ಎರಡೂ ಕೂಡ ಮರ್ಜ್ ಮಾಡಬೇಕು ಸೊ ಮರ್ಜ್ ಮಾಡಿದ ನಂತರ ಮೇಲ್ಗಡೆ ಶೈನಿಂಗ್ಗೆ ನೀವು ಗೋಲ್ಡ್ ಕಲರ್ನ ಅಪ್ಲೈ ಮಾಡಿ ಜಸ್ಟ್ ಅದನ್ನು ಕೂಡ ಬ್ಲೆಂಡ್ ಮಾಡಬೇಕಾಗತ್ತೆ ಸೊ ಇವಾಗ ನೋಡ್ತಿದ್ರಲ್ಲ ಜಸ್ಟ್ ಐ ಶ್ಯಾಡೋಸ್ ಎಲ್ಲ ಹಾಕಿದ್ದಾಯಿತು ಸೊ ಇವಾಗ ಇದನ್ನು ನೀಟಾಗಿ ಒಂದು ಬ್ರಷ್ನಲ್ಲಿ ಅದು ಪೌಡರ್ ಟೈಪ್ ಉದುರಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನಂತರ ಇವಾಗ ಐಲೈನರ್ನ ಅಪ್ಲೈ ಮಾಡ್ಕೊಳ್ತಿದ್ದೀವಿ ಸೊ ನಾವಿಲ್ಲಿ ಲ್ಯಾಕ್ಮಿದು ಲಿಕ್ವಿಡ್ ಐಲೈನರ್ ಯೂಸ್ ಮಾಡ್ತಿದ್ದೀವಿ ಸೊ ನೀವು ಯಾವ್ದು ಬೇಕಾದರೂ ಐಲೈನರ್ ಯೂಸ್ ಮಾಡ್ಬೋದು ಲೈಕ್ ಪೆನ್ಸಿಲ್ ಟೈಪ್ ಐಲೈನರ್ನ ಯೂಸ್ ಮಾಡ್ತಾರೆ ಕೆಲವರು ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ನಾವಿಲ್ಲಿ ನಾರ್ಮಲ್ ಲಿಕ್ವಿಡ್ ಟೈಪ್ ಐಲೈನರ್ನ ಯೂಸ್ ಮಾಡ್ತಿದ್ದೀವಿ ಸೊ ಐಲೈನರ್ ಹಾಕಿದ ನಂತರ ಮಸ್ಕರ ಯೂಸ್ ಮಾಡೋಣ ಸೊ ಐಲೈನರ್ ಶೇಪ್ ಕೊಡಬೇಕಾದ್ರೆ ನೀವು ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಸೊ ನಂತರ ಇಲ್ಲಿ ನಾವು ಮೆಬಿಲಿನ್ ಅವ್ರದ್ದು ಮಸ್ಕರ ಯೂಸ್ ಮಾಡ್ತಿದ್ದೀವಿ ಸೊ ಮಸ್ಕರ ಹಾಕಿದ ನಂತರ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ ಸೊ ನಾವು ಸೆಲ್ಫ್ ಮೇಕಪ್ ಮಾಡ್ಕೋಬೇಕಾದ್ರೆ ಐ ಓಪನ್ ಮಾಡಿ ಹಾಕ್ಕೊಳ್ಬೋದು ಇವಾಗ ಕಾಜಲ್ ಅಪ್ಲೈ ಮಾಡ್ತಿದ್ದಾರೆ ಸೊ ಕಾಜಲ್ ಹಾಕಿದ್ಮೇಲೆ ಸ್ವಲ್ಪ ಟ್ಯಾಪ್ ಮಾಡಿ ಪೌಡರ್ ಟ್ಯಾಪ್ ಮಾಡ್ಕೊಳ್ಬೋದು ನಂತರ ಇವಾಗ ಫೈನಲ್ ಲುಕ್ ಏನಂತಂದರೆ ಐಬ್ರೋ
ಫೈನಲ್ ಲುಕ್ ಅಲ್ಲ ಇನ್ನ ತುಂಬಾ ಇದೆ ಸಾರಿ ಐಬ್ರೋ ಫಸ್ಟ್ ಫಿಲ್ ಮಾಡ್ಕೊಳ್ಳಬೇಕಾಗುತ್ತೆ ಐಬ್ರೋ ಫಿಲ್ಲಿಂಗ್ ಗೆ ನೀವು ಪೆನ್ಸಿಲ್ ಬೇಕಾದರೂ ಯೂಸ್ ಮಾಡಬಹುದು ಅಥವಾ ಬ್ಲ್ಯಾಕ್ ಕಲರ್ ಅಲ್ಲೇ ನೀವು ಐಬ್ರೋ ಫಿಲ್ಲಿಂಗ್ ನ ಮಾಡ್ಕೊಳ್ಳಬಹುದು ಐ ಶ್ಯಾಡೋ ನಲ್ಲಿ ಬ್ಲ್ಯಾಕ್ ಕಲರ್ ಇತ್ತು ಅಂದ್ರೆ ನೀವು ಅದಕ್ಕೆ ಫಿಲ್ ಮಾಡ್ಕೊಳ್ಳಬಹುದು ಆರ್ ಎಲ್ಸ್ ನೀವು ಐಬ್ರೋ ಫಿಲ್ಲಿಂಗ್ ಅಂತಾನೆ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡಬಹುದು ಸೋ ಇವಾಗ ಫೈನಲ್ ಲುಕ್ ಏನಂತಂದ್ರೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಯಾರಿಗೆ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಅಲ್ವಾ ಸೋ ಸೇಮ್ ಲೈಕ್ ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಔಟ್ಲೈನ್ ಹಾಕೊಳ್ಬೇಕಾಗುತ್ತೆ ನಾವಿಲ್ಲಿ ರೆಡ್ ಕಲರ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿರೋದ್ರಿಂದ ರೆಡ್ ಕಲರ್ ಔಟ್ಲೈನ್ ನೇ ತಗೊಂಡು ಜಸ್ಟ್ ಔಟ್ಲೈನ್ ಫಸ್ಟ್ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಔಟ್ಲೈನ್ ಹಾಕಿದ ನಂತರ ಇವಾಗ ಲಿಪ್ಸ್ಟಿಕ್ ನ ಯೂಸ್ ಮಾಡಬೇಕಾಗುತ್ತೆ ಲಿಪ್ಸ್ಟಿಕ್ ಕೂಡ ನಾವಿಲ್ಲಿ ಮೆಬೆಲಿನ್ ಅವರದು ಯೂಸ್ ಮಾಡ್ತಿದ್ದೀವಿ ಮ್ಯಾಟ್ ಲಿಪ್ಸ್ಟಿಕ್ ಸೋ ಈ ಕಲರ್ ಬಂದು ನಂಗೆ ಸಿಕ್ಕಾಪಟ್ಟೆ ತುಂಬಾ ಇಷ್ಟ ನನ್ನ ಫೇವರೇಟ್ ಲಿಪ್ಸ್ಟಿಕ್ ಅಂತಾನೆ ಹೇಳ್ಬೋದು ಸೋ ಲಿಪ್ಸ್ಟಿಕ್ ಹಾಕಿದ ಮೇಲೆ ಲುಕ್ಕೆ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ ಸೋ ಎಲ್ರಿಗೂ ಲಿಪ್ಸ್ಟಿಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೋ ಇವಾಗ ಲಿಪ್ಸ್ಟಿಕ್ ನ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಸೋ ಔಟ್ಲೈನ್ ಹಾಕಿರೋದ್ರಿಂದ ನೀಟಾಗಿ ಲಿಪ್ಗೆ ನಾವು ಹಾಕೊಳ್ಬಹುದು ಸೊ ಔಟ್ ಸೈಡ್ ಎಲ್ಲ ಹೋಗೋದಿಲ್ಲ ಸೊ ನೋಡಿ ಈ ರೀತಿಯಾಗಿ ಲಿಪ್ಗೆಲ್ಲ ಅಪ್ಲೈ ಮಾಡಿದ್ಮೇಲೆ ಇವಾಗ ಫೈನಲ್ ಲುಕ್ನ ನೀವು ನೋಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಕಡಿಮೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಎಷ್ಟು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ಬಹುದು ಅಂತ ನನ್ನ ಫ್ರೆಂಡ್ ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದಾರೆ ಹೋಪ್ ನಿಮಗೆ ಈ ಲುಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ಕೂಡ ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿದ್ರಲ್ಲ ಒಂದು ನಾಲ್ಕರಿಂದ ಐದು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಎಷ್ಟು ಸಖತ್ತಾಗಿ ಮೇಕಪ್ ಮಾಡಿದ್ದಾರೆ ನನ್ನ ಫ್ರೆಂಡ್ ಹೋಗ್ತೀನಿ ಖಂಡಿತವಾಗ್ಲೂ ನೀವು ಕೂಡ ಈ ಮೇಕಪ್ ಲುಕ್ ನ ಟ್ರೈ ಮಾಡಿ ನೋಡಿ ಹೇಗ ಅನಿಸ್ತು ಹೇಗ್ ಬಂತು ಅಂತ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂಡ್ ಈ ಮೇಕಪ್ ಲುಕ್ ನ ತೋರಿಸಿದೆ ಅಂತ ನನ್ನ ಫ್ರೆಂಡ್ ಗೌರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ರು ಕೂಡ ಟ್ರೈ ಮಾಡಿ ನೋಡಿ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಈ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಶಾಂತಿತ ಆಫ್ಸಿನ್ ಕನ್ನಡ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಇದೇ ತರ ಜಾಸ್ತಿ ಯಾವ್ದಾದ್ರೂ ಮೇಕಪ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನನ್ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಆದಷ್ಟು ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಮಸ್ಕಾರ.